ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಾನ? ಮತ್ತು ನಾನು ಕೂಡ ತುಂಬ ಆರಾಮಾಗಿದ್ದೀನಿ. ನೀವೆಲ್ಲರೂ ಆರಾಮಾಗಿರ್ತೀರಾ ಅಂತ ತಿಳ್ಕೊಳ್ತಿದ್ದೀನಿ. ಇವತ್ತೊಂದು ಭಾಳಷ್ಟು ಇಂಪಾರ್ಟೆಂಟ್ ಆದ ವಿಡಿಯೋನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈಗ ಹೊಸವಾಗಿ ಯಾರ್ಯಾರು ಕಂಟೆಂಟ್ ಕ್ರಿಯೇಟರ್ ಆದಾರು, ಹೊಸವಾಗಿ ಯಾರ್ಯಾರು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೋಸ್ಕರ ಭಾಳಷ್ಟು ಇಂಪಾರ್ಟೆಂಟ್ ಆಗುದೈತಿ. ಇದು ಭಾಳಷ್ಟು ಇಂಪಾರ್ಟೆಂಟ್ ಟಾಪಿಕನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ. ಅದು ಏನಪ್ಪಾ ಅಂತಂದರೆ, ಈಗ ನಾವು ಕಂಟೆಂಟ್ ಕ್ರಿಯೇಟ್ ಮಾಡ್ತೀವಿ ಮತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀವಿ, ಆದರೆ ವ್ಯೂಸ್ ಅಷ್ಟೊಂದು ಜಾಸ್ತಿ ಬರೋದಿಲ್ಲ. ಒಂದು ಲಿಮಿಟ್ ತನಕ ಬಂದ ಮತ್ತು ಸ್ಟಾಪ್ ಆಗಿಬಿಡ್ತಾವೆ. ಒಂದು 200-300 ಈ ರೀತಿಯಾಗಿ ವ್ಯೂಸ್ ಬಂದು ಸ್ಟಾಪ್ ಆಗಿಬಿಡ್ತಾವೆ. ಅದಕ್ಕೆ ಕಾರಣ ಏನು ಮತ್ತು ನಾವು ಜಾಸ್ತಿಯಾಗಿ ವ್ಯೂಸನ್ನು ಹೆಂಗೆ ಪಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ವಿಡಿಯೋನ ಭಾಳಷ್ಟು ಇಂಪಾರ್ಟೆಂಟ್ ಆಗುದೈತಿ, ಅದಕ್ಕಾಗಿ ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತೈತಿ. ಈಗ ಕೆಲವೊಂದು ಟಿಪ್ಸ್ಗಳದಾವು, ಅವ್ದನ್ನ ನಾನು ಹೇಳ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಕೂಡ ಐತಿ, ಮತ್ತು ಇದು ಭಾಳಷ್ಟು ನಿಜವಾಗ್ಲೂ ಐತಿ. ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ತಾ ಹೋದ್ರಿ ಅಂತಂದರೆ ನೀವು ಖಂಡಿತವಾಗ್ಲೂ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟ್ದಲ್ಲಿ ನೀವು ಸಕ್ಸಸ್ ಅನ್ನು ಹೊಂತೀರಿ, ಮತ್ತು ನೀವು ವ್ಯೂಸನ್ನು ಜಾಸ್ತಿ ಪಡ್ಕೋತೀರಾ ಅಂತ ಹೇಳ್ತೀನಿ. ಆ ಯಾವ್ಯಾವ ಟಿಪ್ಸ್ ಅನ್ನೋದನ್ನು ಒನ್ ಬೈ ಒನ್ನ ಈಗ ನೋಡ್ಕೊತ ಹೋಗೋಣ, ಬನ್ನಿ. ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಥಂಬ್ನೇಲ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು, ಅಂದರೆ ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇದು ವ್ಯೂಸ್ ಬರಲಿಕ್ಕೆ ಒಂದು 75-80% ಇಂಪಾರ್ಟೆಂಟ್ ಆಗುತ್ತೆ. ಯಾವುದು? ಥಂಬ್ನೇಲ್. ಥಂಬ್ನೇಲ್ ನಿಮ್ಮದು ಭಾಳಷ್ಟು ಅಟ್ರ್ಯಾಕ್ಟಿವ್ ಆಗಿರಬೇಕು, ಮತ್ತು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿರಬೇಕು ನೀವು ಥಂಬ್ನೇಲ್ದಲ್ಲಿ. ಆ ರೀತಿಯಾಗಿ ಥಂಬ್ನೇಲ್ ಇದ್ದರೆ ಖಂಡಿತವಾಗ್ಲೂ ನಿಮಗೆ ವ್ಯೂಸ್ ಬರುತ್ತೆ. ಅಂದರೆ ಈಗೇನಾಗತ್ತೆ, ಯೂಟ್ಯೂಬ ಭಾಳಷ್ಟು ಜನರಿಗೆ ಸಜೆಷನ್ ಮಾಡುತ್ತೆ. ಅಂದರೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿದ್ರಿ ಅಂತಂದ್ರೆ ಯೂಟ್ಯೂಬ 1 ಲಕ್ಷ 2 ಲಕ್ಷ 3 ಲಕ್ಷ ಈ ರೀತಿಯಾಗಿ ಜನರಿಗೆ ಇದು ಸಜೆಷನ್ ಮಾಡುತ್ತೆ, ಸಜೆಸ್ಟ್ ಮಾಡುತ್ತೆ. ಆದರೆ ಆವಾಗ ಅವರು ಕ್ಲಿಕ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮದು ಥಂಬ್ನೇಲ್ ಚೆನ್ನಾಗಿರಬೇಕು. ಥಂಬ್ನೇಲ್ ನೋಡಿದ್ರೇ ಹೌದಪ್ಪ ಇದ್ರೊಳಗೆ ಏನಾದರೂ ಇರಬಹುದು, ಆ ರೀತಿಯಾಗಿ ನೀವು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ವ್ಯೂಸ್ ಸಿಗ್ತಾವೆ ಭಾಳಷ್ಟು. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಥಂಬ್ನೇಲ್ ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಅದಕ್ಕಾಗಿ ಅದನ್ನು ಫಸ್ಟ್ ಥಂಬ್ನೇಲ್ಗೆ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡ್ರಿ, ವ್ಯೂಸ ಖಂಡಿತ ಸಿಗ್ತಾವೆ ಅಂತ ಹೇಳ್ತೀನಿ. ಸೆಕೆಂಡ್ ಏನಪ್ಪ ಅಂತಂದರೆ ಟೈಟಲ್. ಟೈಟಲ್ ಕೂಡ ಅಷ್ಟು ಪ್ರಮುಖ ಪಾತ್ರ ವಹಿಸ್ತೈತಿ ಇದು ವ್ಯೂಸ್ ಬರಬೇಕು ಅಂತಂದರೆ. ಟೈಟಲ್ ಯಾವ ರೀತಿಯಾಗಿರಬೇಕು ಅಂತಂದರೆ ಸಸ್ಪೆನ್ಸಿವ್ ಆಗಿರಬೇಕು, ಮತ್ತು ಮೋಸ್ಟ್ ಯೂಟ್ಯೂಬ್ದಲ್ಲಿ ಜಾಸ್ತಿ ಸರ್ಚ್ ಏನಾಗತ್ತೆ ಅದ್ರ ಮೇಲೆ ಆ ರೀತಿಯಾಗಿ ನೀವು ಏನು ಟೈಟಲನ್ನು ಹಾಕಬೇಕು. ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಈಗ ನೀವು ಹೌ ಟು ಪ್ರಿಪೇರ್ ಪುಲಾವ್ ಅಂತ ಹೇಳಿ ನೀವು ಪುಲಾವ್ ಪ್ರಿಪೇರ್ ಮಾಡಿದ್ದ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿದೆ. ಅದನ್ನ ಹೆಂಗೆ ಮಾಡಬೇಕು ಅಂತಂದರೆ ಒಂದು ಐಡಿಯಾ ಹೇಳ್ತೀನಿ. ಈಗ ಯೂಟ್ಯೂಬ್ನಲ್ಲಿ ಹೋಗಿ, ಯೂಟ್ಯೂಬ್ನಲ್ಲಿ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಿ ಏನಂತೇಳಿ, ಹೌ ಟು ಮೇಕ್ ಪುಲಾವ್ ಅಂತ ಹೇಳಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಭಾಳಷ್ಟು ವಿಡಿಯೋಸ್ಗಳು ಬರ್ತಾವೆ, ಟೈಟಲ್ಗಳು ಬರ್ತಾವೆ. ಅದರೊಳಗೆ ಟಾಪ್ 10 ಟೈಟಲ್ಸ್ದಲ್ಲಿ ಒಂದು ಟೈಟಲನ್ನು ನೀವು ಚೂಸ್ ಮಾಡಿ ಹಾಕಿದ್ರಿ ಅಂತಂದರೆ ಖಂಡಿತವಾಗ್ಲೂ ಅದು ಸರ್ಚ್ ಆಗುತ್ತೆ, ಮತ್ತು ನಿಮಗೆ ಜಾಸ್ತಿ ವ್ಯೂಸ್ ಸಿಗತ್ತೆ. ಅಲ್ಲಿಂದ ಈ ರೀತಿಯಾಗಿ ಮಾಡಿ ಆಮೇಲೆ ಥರ್ಡ್ ಒನ್ ಭಾಳಷ್ಟು ಇಂಪಾರ್ಟೆಂಟ್ ಐತಿ. ಎಲ್ಲವನ್ನು ನೀವು ಪ್ರಾಪರಾಗಿ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮ್ಗೆ ವ್ಯೂಸ್ ಸಿಗ್ತಾವೆ ಅಂತ ಹೇಳ್ತೀನಿ. ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಕೂಡ ಐತಿ, ಯಾಕಂತಂದರೆ ನನಗೆ ಮುಂಚೆ ಹಾಗೆ ಆಗ್ತಿತ್ತು, ಆದರೆ ಇವಾಗ ಚೆನ್ನಾಗಿ ನಡೆದಿದ್ದೀನಿ. ಅದಕ್ಕಾಗಿ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ, ನಿಮಗೂ ಹೆಲ್ಪ್ ಆಗಲಿ ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ಸೆಕೆಂಡ್ ಒನ್ ಏನಪ್ಪಾ ಅಂತಂದರೆ ಟ್ಯಾಗ್ಸ್. ವಿದೌಟ್ ಟ್ಯಾಗ್ಸ್ ಹಾಕಬಾರ್ದು. ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ ಮೇಲೆ ಟ್ಯಾಗ್ಸನ್ನು ನಾನು ಹಾಕ್ತಿರ್ಲಿಲ್ಲ ಮುಂಚೆ. ಟ್ಯಾಗ್ಸ್ ಹಾಕಲಿಲ್ಲ ಅಂತಂದರೆ ಜಾಸ್ತಿ ಯೂಟ್ಯೂಬ್ನಲ್ಲಿ ನಮ್ಮ ವಿಡಿಯೋ ಸರ್ಚ್ ಆಗೋದಿಲ್ಲ, ಹಾಗಾಗಿ ನಮಗೆ ವ್ಯೂಸ್ ಬರೋದಿಲ್ಲ. ಅದಕ್ಕಾಗಿ ಟ್ಯಾಗ್ಸನ್ನು ಕೂಡ ಭಾಳಷ್ಟು ಟ್ಯಾಗ್ಸ್ಗೂ ಭಾಳ ಇಂಪಾರ್ಟೆಂಟ್ ಐತಿ. ಟ್ಯಾಗ್ಸನ್ನು ಕೂಡ ವಿದೌಟ್ ಟ್ಯಾಗ್ಸ್ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಹೋಗಬೇಡಿ. ಟ್ಯಾಗ್ಸನ್ನು ಹಾಕಿ ಅಪ್ಲೋಡ್ ಮಾಡಿದ ನಂತರ ಕೂಡ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ನೀವು ಟ್ಯಾಗ್ಸನ್ನು ಹಾಕ್ಬೋದು. ನಾನು ಎಲ್ಲಿಂದ ಟ್ಯಾಗ್ಸ್ ಹಾಕ್ತೀನಿ ಎಲ್ಲರೂ ಹೇಳೋದಿಲ್ಲ, ಆದರೂ ನಾನು ಹೇಳ್ತೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತೇಳಿ. ನಾನು ಟ್ಯಾಗ್ಸನ್ನು ಎಲ್ಲಿಂದ ಹಾಕ್ತೀನಿ ಅಂತಂದರೆ ಒಂದು ನಾನು ವೆಬ್ಸೈಟ್ ಹೇಳ್ತೀನಿ, ಅದು www.rabbittags.com ಅಂತೇಳಿ ಇದೆ ಅಲ್ಲ, ಭಾಳಷ್ಟು ಜನರಿಗೆ ಕೆಲವೊಬ್ರಿಗೆ ಗೊತ್ತಿರ್ಬೋದು, ಕೆಲವೊಬ್ರಿಗೆ ಗೊತ್ತಿಲ್ಲದೇ ಇರ್ಬೋದು. ಈ ರೀತಿಯಾಗಿ ನೀವು ವೆಬ್ಸೈಟನ್ನು ಸರ್ಚ್ ಮಾಡಿದ್ರಿ ಅಂತಂದರೆ ಭಾಳಷ್ಟು
ಅಂದರೆ ಸರ್ಚ್ ಮಾಡಿದ್ರಿ ಅಂತಂದರೆ ಅಲ್ಲಿ ನೀವು ಏನು ಕಂಟೆಂಟ್, ನಿಮ್ದು ಏನು ಕಂಟೆಂಟ್ ಇದೆ, ಏನು ಕ್ರಿಯೇಟ್ ಮಾಡಿದ್ದೀರಾ ಅದರಿಂದ ಅದರ ಟೈಟಲನ್ನು ನೀವು ಹಾಕಿದ್ರಿ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಟ್ಯಾಗ್ಸಿನ ಲಿಸ್ಟನ್ನು ಬರುತ್ತೆ. ಅದನ್ನು ಜಸ್ಟ್ ಕಾಪಿ ಮಾಡಿಕೊಂಡು ನೀವು ಒನ್ ಬೈ ಒನ್ ಟ್ಯಾಗ್ಸನ್ನು ಹಾಕಿದ್ರಿ ಅಂತಂದರೆ ನಿಮಗೆ ಯೂಟ್ಯೂಬ್ನಲ್ಲಿ ನಿಮ್ಮ ವಿಡಿಯೋ ಜಾಸ್ತಿ ಸರ್ಚ್ ಆಗಿ ನಿಮಗೆ ವ್ಯೂಸ್ ಖಂಡಿತವಾಗಿಯೂ ಸಿಗತ್ತೆ. ಅದೇ ರೀತಿಯಾಗಿ ಮತ್ತೆ ನೆಕ್ಸ್ಟ್ ಇವು ಮೂರಂತೂ ಫುಲ್ ಇಂಪಾರ್ಟೆಂಟ್ ಅದಾವೆ. ಈ ಮೂರು ಟಿಪ್ಸ ಏನು ಫಾಲೋ ಮಾಡಲಿಲ್ಲ ಅಂದರೂ ಅಡ್ಡಿಲ್ಲ, ಈ ಟಿಪ್ಸ್ ಅಂತೂ ಮೂರು ಫಾಲೋ ಮಾಡಲಿಕ್ಕೆ ಬೇಕು. ಫಾಲೋ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ವ್ಯೂ ಸಿಗತ್ತೆ, ನಿಮ್ಮ ಚಾನೆಲ್ ಗ್ರೋ ಆಗತ್ತೆ. ಆಮೇಲೆ ಇಂಪಾರ್ಟೆನ್ಸ್ ಅಂದರೆ ಕಂಟೆಂಟ್ ಇರ್ಬೋದು. ಕಂಟೆಂಟ್ಸ್ ಒಳ್ಳೆ ಕಂಟೆಂಟ್ ಕೊಟ್ಟರೆ ನಿಮ್ಮನ್ನ ಅಂದರೆ ಯಾವಾಗ ವಿಡಿಯೋ ಹಾಕ್ತಾರ ಅಂತ ಹೇಳಿ ಕಾಯ್ಕೊಂತ್ಕೊಂಡೋದು ಇರತ್ತೆ. ಆ ರೀತಿಯಾಗಿ ಜನ ನೋಡಿದವರು ಜನ ಫಾಲೋ ಯಾವಾಗಲೂ ನಿಮ್ಮನ್ನು ಫಾಲೋ ಮಾಡಬೇಕು ಅಂತಂದರೆ ನಿಮ್ಮ ಕಂಟೆಂಟ್ ಸ್ಟ್ರಾಂಗ್ ಆಗಿರ್ಬೋದು. ಸ್ಟ್ರಾಂಗ್ ಆಗಿದ್ದರೆ ಫಾಲೋ ಮಾಡ್ತಾರೆ, ಆಮೇಲೆ ನೀವು ವ್ಯೂಸನ್ನು ಜಾಸ್ತಿ ಗಳಿಸ್ಕೊಳ್ತೀರಾ ಅಂತ ಹೇಳ್ತೀನಿ. ಇಷ್ಟನ್ನು ಫಾಲೋ ಮಾಡಿ, ಇಷ್ಟು ಫಾಲೋ ಮಾಡಿದ್ರಿ ಅಂತಂದರೆ ನಿಮಗೆ ಭಾಳ ಚೆನ್ನಾಗಿ ವ್ಯೂಸ್ ಬರುತ್ತೆ. ಮತ್ತು ಇಲ್ಲಿಗೆ ಸಾಕ ಇಷ್ಟ ಈ ವಿಡಿಯೋದಲ್ಲಿ. ಮತ್ತೆ ಮುಂದೆ ಭೇಟಿಯಾಗೋಣ, ಅಲ್ಲಿವರೆಗೂ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ, ನಗ್ತಾ ಇರಿ. ಬಾಯ್, ಟೇಕ್ ಕೇರ್.